estar. ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿದ ಬಿಕಾಂ ಬಿಎಸ್ಸಿ ಹಾಗೂ ಎಂಕಾಂ ವಿದ್ಯಾರ್ಥಿಗಳಿಗೆ ವಿವಿಧ ಕಾಂಪಿಟೇಷನ್ಗಳನ್ನ ಮಾಡಿದ್ವಿ. ಇವತ್ತ ಕೊನೆಯ ದಿವಸ ಮಹಿಳಾ ದಿನಾಚರಣೆಯ ಆಚರಣೆಯ ಪ್ರಯುಕ್ತ ನಾವು ವಿಶೇಷ ಉಪನ್ಯಾಸ ಒಂದು ಕಾರ್ಯಕ್ರಮವನ್ನು ಕೂಡ ಶುಕ್ರವಾರ ದಿವಸ ಮಾಡಿದ್ವಿ. ಒಂದು ಅವೇರ್ನೆಸ್ ಜೊತೆಗೆ ಮೇಡಮ್ ನಿಮ್ಮ ಹೆಸರು? ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದಂತಹ ಅನ್ನುವಂತಹ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ಇಲ್ಲಿ ಏರ್ಪಡಿಸಲಾಗಿತ್ತು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮನ್ನು ತಾವು ಒಗ್ಗಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಅಲ್ಲಿ ತೋರಿಸುವಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇವತ್ತು ಒಂದು ಪರಂಪರಾಗತವಾಗಿ ಬಂದಂತಹ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರಂಜಿಸುತ್ತಿರುವುದನ್ನು ನೋಡಿ ನಮ್ಮ ಮಹಾವಿದ್ಯಾಲಯ ಒಂದು ಉನ್ನತ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯನ್ನು ಮಾಡುತ್ತೆ. ಇವತ್ತು ಮಹಾವಿದ್ಯಾಲಯದಲ್ಲಿ ಒಂದು ಉಡುಗೆ ತೊಡುಗೆಯ ಮತ್ತು ಅವರ ಫುಡ್ ಫೆಸ್ಟಿವಲ್ ಅಂತ ಒಂದು ವಿಚಾರವನ್ನು ಮಾಡಿದ್ದರು. ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಅಡಿಗೆ ತಯಾರಿಕೆ ಒಂದು ಇದು, ಅದನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದೀವಿ. ಆ ಎಲ್ಲ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಏಳಿಗೆಗಾಗಿ ನಾವು ಮಾಡಿದ್ದೀವಿ. ಡಾಕ್ಟರ್ ಸಿ ಎಂ ಸಿಂಗರ್ ಸರಿ ನಾನು ಇಲ್ಲಿ ಸರಿ ಹಾಕಿದ್ದು 3 ವರ್ಷ ಆಯಿತು. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಇಲ್ಲಿ ಕಾಲೇಜಲ್ಲಿ ಒಂಥರ ತುಂಬ ಸಿಕ್ಕು. ಹೀಗಾಗಿ ಈ ವರ್ಷ ನಾನು ಫೈನಲ್ ಇಯರ್ ಇದ್ದೀನಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಟೀಚರ್ಸ್ಗಳು ಭಾಳ ಹೆಲ್ಪ್ ಮಾಡಿದ್ದಾರೆ ಮತ್ತು ಈ ಎಲ್ಲ ಉತ್ಸವ ಮಾಡಿದರೆ ಆರೋಗ್ಯಕ್ಕೆ ಭಾಳ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಮತ್ತು ಈ ಕಾಲೇಜಿನ ವಾತಾವರಣ ನೋಡಿದರೆ ಎಲ್ಲೋ ಚೆನ್ನಾಗಿದೆ. ಅದೇ ಅದೇ ಹಾಗೆ ಪನ್ವೀಕ್ ಬಿ ಎ ಬಿ ಎಸ್ ಸಿ ಎಲ್ಲ ಹುಡುಗರು ಕಲ್ಚರ್ಸ್ ಆಗಿ ಬಂದಿದ್ದಾರೆ. ಇದೇ ಚೆನ್ನಾಗಿ ಎಲ್ಲ ಥರದ ಸಂಸ್ಕೃತಿಯಿಂದ ಈ ಕಾಲೇಜಿನಲ್ಲಿ ಕಾರ್ಯಗಳನ್ನು ನಡೆಸಿದ್ದಾರೆ.